ನೋಡ್ರಿ 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 ನೋಡ್ರಿ, ಅವ್ನು ಹೋಗಿದ್ದ ಅವನು ಬೈಕ್ನ ಒಂದು ಸ್ವಲ್ಪ ಜಸ್ಟ್ ಮಿಸ್. ಅವನು ಅತಿಗ್ರ ಬರ್ತಿರೋ ರೋಡಿಗೆ, ನೀವು ಸಿಕ್ಕತ್ರ ಫೈನ್ ಹಾಕ್ಬೇಕು ಗಾಡಿಗಳಿಗೆ, ಸಿಕ್ಕತ್ರ ಫೈನ್ ಹಾಕ್ಬೇಕು. ಸಿಗ್ನಲ್ ಐತೆ ನಿಂತ್ಕೊಡ್ರಲ್ಲ, ಯಾವ್ದು ಇದು ಬಸ್ ರೆಡ್ ಸಿಗ್ನಲ್ ಇದ್ರು ನುಗ್ಗದೆ, ಅವನಾರ ಸೈಲಿ ಯಾವಂಗೆ ಹೋಗ್ತವೆ, ಹೆಲ್ಮೆಟು ಇಲ್ಲ ದರಿದ್ರಕ್ಕೆ. ಅಡಿ ಒಡಿ ಒಟ್ರೆ, ಹ್ಞೂ ಒಡಿ, ಮಕ್ಳಿಗೆ ಇದನ್ನೇ ಕಳ್ಸು ನೀನು. ಸೊ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ, ಎಷ್ಟು ವಿಡಿಯೋ ಹಾಕೋಕ್ಕಾಗುತ್ತೆ ಟ್ರೈ ಮಾಡ್ತೀನಿ. ಸೊ ಪ್ರೆಸೆಂಟ್ ಇವಾಗ ನಾನು 6:30 ಹೋಗ್ತಾ ಇರೋದು. ಸಿಗ್ನಲ್ ಕಾಣಲ್ಲ, ಲೋಫರ್ ಸಾಮಾನ್ ಹೋಗ್ತಿರೋ ತ್ರಿಬಲ್ಸ್ ಮತ್ತು ಹೆಲ್ಮೆಟ್ ಇಲ್ಲ, ಇಲ್ಲಿಂದ ಬರ್ತಾರ. ನೋಡ್ರ ನೋವು ನಿಂತ್ಕೊಂಡಿರೋ ಸೆಂಟ್ರು, ನಮ್ಮ ವಿದ್ಯಾರ್ಥಿ ಭವನಲ್ಲಿ ಸ್ವಲ್ಪ ಟ್ರಾಫಿಕ್ ಸೆನ್ಸ್ ಅನ್ನೋ ಇದೆ. ಇಲ್ಲ ಸುಮ್ಮನೆ ನುಗ್ತಾರೆ ನೋಡ್ರಿ, ಇನ್ನೂ 18 ಸೆಕೆಂಡ್ ಇದೆ, ಸುಮ್ಮನೆ ನುಗ್ತಾರೆ ಅವ್ನ ಕಾರ್ನ ನೋಡ್ರಿ. ಅಲ್ಲ ಏನು ವ್ಯಾಲ್ಯೂನೇ ಇಲ್ಲ ನಿಮಗೆ, ಇನ್ನೂ 10 ಸೆಕೆಂಡ್ ಇದೆ. ಇನ್ನು ಏನು ಇಟ್ಟಿರೋ, ಒಂದು 18-20 ಸೆಕೆಂಡ್ ಇದ್ಕಂದ್ರೆ ಏನಾದರೂ ಹೋಗುತ್ತಾ ನಿಮ್ಮದು? ಹಾಂ ನೋಡ್ರಿ 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 ನೋಡ್ರಿ, ಅವನು ಹೋಗ್ತಿದ್ದ ಅವನು ಬೈಕ್ನ ಒಂದು ಸ್ವಲ್ಪ ಜಸ್ಟ್ ಮಿಸ್. ಅವನು ಆ ಕಾರ್ನ ಪಕ್ಕ ಗುದ್ದುತ್ತಿದ್ದ. ಅಲ್ಲಪ್ಪ ನೀವು ಎಲ್ಲಿ ಹೆಂಗಾರ ಹೊಡಿರೋ, ಅಟ್ಲೀಸ್ಟ್ ಸಿಗ್ನಲಲ್ಲಿ ಒಂದು 2 ನಿಮಿಷ ಇಲ್ಲ, ಪೇಷನ್ಸ್ ಇಲ್ಲ ಅಂದಮೇಲೆ ಯಾತಿಗ್ರೋ ಬರ್ತೀರ ರೋಡಿಗೆ ನೀವು? ಅಪ್ಪ ಇತ್ತೀಚೆಗೆ ನಮ್ಮ ದಾವಣಗೆರೆಯಲ್ಲಿ ರೂಲ್ಸ್ ಫಾಲೋ ಮಾಡೋದಂತೂ 90% ಯಾರೂ ಇಲ್ಲ, ಸುಮ್ಮನೆ ನುಗ್ತಾರೆ ನೋಡ್ರಿ. ಸಿಗ್ನಲ್ ಬಿಟ್ಟು ಇಲ್ಲಿಗೆ ಸಿಗ್ನಲ್ ರೆಡ್ ಆಗಿ ಬಂತು, ಇನ್ನು ಇಲ್ಲೇ ಇದ್ದಾರೆ ನೋಡ್ರಿ. ಎಷ್ಟು ಗಾಡಿ ಹೋದ್ವು ಒಬ್ಬೊಬ್ಬರು, ಒಂದು 50 ಗಾಡಿನೂ ಹೋಗಿಲ್ಲ ಸಿಗ್ನಲ್ ಬಿಟ್ಟ ಮೇಲೆ, ಎಲ್ಲ ಅಡ್ಡಾದಿಡ್ಡಿ ಸುಮ್ಮನೆ ನುಗ್ಗೋದೆ. ಸಿಕ್ಕತ್ರ ಫೈನ್ ಹಾಕ್ಬೇಕು ಗಾಡಿಗಳಿಗೆ, ಸಿಕ್ಕತ್ರ ಫೈನ್ ಹಾಕ್ಬೇಕು. ಭಾಳ ಅಲ್ಲ, 100 ಫೈನ್ ಹಾಕ್ಬೇಕು ಸಿಕ್ಕತ್ರ. ಓ ಸರಿ ಆಗ್ಬೋದು, ನಮ್ಮ ಜನ ಚೇಂಜ್ ಆಗಲ್ಲ, ಮನೆ ಹೋಗೋಣ. ಯಾವ್ದಿಗೆ ಹೋಗ್ತಿರು, ಸಿಗ್ನಲ್ ಐತೆ ನಿಂತ್ಕೊಡ್ರಲ್ಲ. ಯಾವ್ದು ಇದು ಬಸ್? K66-3142 ರೆಡ್ ಸಿಗ್ನಲ್ ಇದ್ರು ನುಗ್ಗೋದೆ. ಯಾವನಾರ ಸೈಲಿ, ಯಾವನೇನಾರ ಆಗಲಿ, ಉದ್ಧಾರ ಮಕ್ಕಳ ನೀವು. ಹೋಗು, ನೀನು ಹೋಗು. ಹೋಗಿ ರೂಲ್ಸ್ ಅನ್ನೋ ಸುಮ್ಮನೆ ನೆಕ್ಕಕ್ಕೆ ಮಾಡಿದಾರೆ ನಮ್ಮ ದಾವಣಗೆರೆ. ಹೋಗ್ರಿ, ಬೇರೆಯವ್ರಿಗೆ ಏನಾದ್ರು ನಮಗೇನು ಹೋಗ್ಬೇಕು ನೋಡು, ಹೋಗಂಗೆ ಹೋಗ್ತವೆ. ಹೆಲ್ಮೆಟು ಇಲ್ಲ ದರಿದ್ರಕ್ಕೆ. ಯಾರಿಗೆ ಏನಾದರೂ ಗೊತ್ತಾಗಲ್ಲ ಮನುಷ್ಯನಿಗೆ, ತನಿಗಾಗುತ್ತಲ್ಲ ತನಿಗಾದಾಗ ಅಷ್ಟೇ ಅನುಭವ, ಫೀಲಿಂಗ್ಸ್ ಗೊತ್ತಾಗೋದು ಮನುಷ್ಯನಿಗೆ. ಯಾರಿಗೆ ಫ್ರೆಂಡ್ಶಿಪ್ನಲ್ಲಿ ದುಡ್ಡಿನ ಮಾರು ಹಿಡ್ಕೋಬಾರ್ದು ಅಂತ ಹೇಳ್ತಾರೆ ಎಲ್ಲರೂ, ನನಗೆ ಹೇಳೋರು ಬಟ್ ಗೊತ್ತಿದ್ದಿಲ್ಲ. ನಾನು ಜೀವನದಾಗ ಒಂದ್ಸಲ ಅನುಭವ ಆಯ್ತು ನನಗೆ, ನಮ್ಮ ಫ್ರೆಂಡಿಗೆ ಒಂದ್ಸಲ ದುಡ್ಡು ಕೊಟ್ಟು ಅನುಭವ ಮಾಡಿದೆ. ಇವಾಗ ಯಾವುದೇ ಕಾಣಕ್ಕೆ ಇದು ಮಾಡಲ್ಲ, ಹಂಗೆ ಒಂದ್ಸಲ ಅನುಭವ ಆಗೋ ತನಕ ಹಿಂಗೆ. ನನ್ನ ಮಕ್ಕಳು ಟ್ರಾಫಿಕ್ ಸಿಗ್ನಲ್ ಏನು ಯೋಚನೆ ಮಾಡೋದ. ಅಲ್ಲಿ ನೋಡಿದ್ರೆ ಬಸ್ ನಾನು ಹೋದ, ಇಲ್ಲಿ ನೋಡಿದ್ರೆ ಯಾರ್ಯಾರು ಹೋಗ್ತಿರೋ ನೋಡೋಣ. ಹೊಡೆಯೋಣ ಹೊಡೆಯೋಣ ಹೊಡೆಯೋಣ, ನೀನು ಹೊಡಿ ಹೋಗುತ್ತೆ ಹೊಡಿ ಹೊಡಿ. ಹಾಂ ಹೊಡಿ ಮಚ್ಚಿ, K17X78 ಹೊಡಿ 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 ಹೊಡ್ರೆ ಮರಿ ಏನು ಆದಾಗ ತಾನೆ ಬುದ್ಧಿ ಬರೋದು. ಹ್ಞೂ ಹೊಡಿ, ಮಕ್ಳಿಗೆ ಇದನ್ನೇ ಕಲ್ಸು ನೀನು. ಹೆಂಗಡೆಗೆ ಇಬ್ಬರು ಮಕ್ಕಳು ಒಂದು ವರ್ಷ ಹೊಡಿತದಾನೆ, ಇದನ್ನೇ ಕಲಿತಾರೆ ಅವರು. ಹ್ಞೂ ಹೊಡಿಯಪ್ಪ ಆಟೋ, ಡೀಸೆಲ್ ಆಟೋ, ನೀನು ಹೊಡಿ, ನಿಮ್ಮಿಂದನೇ ಅರ್ಧ ಇದಾಗಿರೋದು. ಹಾಂ ಅಜ್ಜ ಹೊಡೀರ ಹೊಡೀರ ಹೊಡೀರ, 10 ಸೆಕೆಂಡ್ ಇಲ್ದಿರು ವೇಷ ಇದಾಕತ್ ನಿಮಗೆ. ಟ್ರಿಬಲ್ಸು, ಹ್ಞೂ ಅವನು ನೋಡು ಅಲ್ಲಿ ನುಗ್ತಾನೆ ಹೊಡೀರ. ಇದು ನಮ್ಮ ದಾವಣಗೆರೆಯ ಹೊಸದಾಗಿ ಸ್ಪಕ್ಕ ಇರೋ ರೈಲ್ವೆ ಗೇಟಿನ ನಾಣೆ ಬರ. ಒಂದು ಸೈಡ್ ಯಾರು ನಿಂತ್ಕೊಳಲ್ಲ ನೋಡ್ರಿ, ಆ ಕಡೆ ಹೋಗ್ತಾ ಇರೋದು ನೋಡ್ರಿ. ಈ ಕಡೆ ಸ್ವಲ್ಪ ಗ್ಯಾಪ್ ಕೊಡ್ರು ಅಂದರೆ ಫುಲ್ ಆ ಕಡೆ ಕವರ್ ಮಾಡ್ಕೊಂಡು ಹೋದ್ರೆ ಇನ್ನೇನು ಹೋಗೋಕ್ಕಾಗುತ್ತೆ. ಲೆಫ್ಟಿಗಿರ್ರು, ಅವರು ಹೋಗ್ಬೇಕು, ನಾವು ಹೋಗ್ಬೇಕು, ಫುಲ್ ಆ ಕಡೆನೇ ಫುಲ್ ಇರೋರು ಅಷ್ಟು. ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದಿಲ್ಲಪ್ಪ. ಈಗ ಎದುರ ಪದ್ರ ಇರುತ್ತಾ, ನಾವು ಲೆಫ್ಟ್ ಸೈಡ್ ಅಷ್ಟೇ ಪಾರ್ಕ್ ಮಾಡ್ಕೊಂಬಿಟ್ರೆ ಆ ಕಡೆ ಇರೋರು ಆ ಕಡೆ ಹೋಗ್ತಾರೆ, ಈ ಕಡೆ ಇರೋರು ಈ ಕಡೆ ಹೋಗ್ಬೋದು. ಹಂಗಲ್ಲ, ಇವ್ರು ನೋಡ್ರಿ ಅಷ್ಟರು ಆ ಕಡೆ ಹೋಗಿದ್ದಾರೆ, ಆಟೋದವ್ರು ಅಷ್ಟರು ಆ ಕಡೆ ಹೋಗಿದ್ದಾರೆ. ಪಾಪ ಆ ಕಡೆ ಬರೋರು ಹೆಂಗೆ ಬರ್ಬೇಕು ಹೇಳು, ಈ ಕಡೆ ಇರೋರು ಅಷ್ಟೇ ತಪ್ಪು ಮಾಡೋದಲ್ಲ, ಆ ಕಡೆ ಇರೋರು ಅಷ್ಟೇ. ಆ ಕಡೆ ಫುಲ್ಲು ಕ್ಯೂ ಹಚ್ಕೊಂಡಿರ್ತಾರೆ ಉದ್ದಕ್ಕೆ, ಈ ಕಡೆನೂ ಬಂದಿರ್ತಾರೆ ಈ ಕಡೆನೂ ಬಂದಿರ್ತಾರೆ. ನಮ್ಮ ದಾವಣಗೆರೆ ಪರಿಸ್ಥಿತಿ ರೈಲ್ವೆ ಗೇಟಿಂದ ಹೊಸ ರಾಕಿಸ್ ಪಕ್ಕ ಅರ್ಧಕ್ಕೆ ಮುಂದೆ ದೇವಸ್ಥಾನಕ್ಕೆ ಹೋಗೋ ದಾರಿ ಇಲ್ಲಿ. ಇವನ್ಯಾರು ಇಲ್ಲ, ಗಾಡಿ ಆಫ್ ಆಗೈತೆ, ನಿಂತ್ಕೊಂಡಿದ್ದಾನೆ. ಇಲ್ಲ ಐತಿ, ಮುಂಚೆನೇ ಹೈಟ್ ಅಂದ್ರೆ ಹೈಟ್ ಇದೆ, ಅಪ್ಪಿ ತಪ್ಪಿ ಯಾರು ಎಲ್ಲಿ ಬೋರ್ಡ್ ಯಾರು ಬಂದುಬಿಟ್ರೆ ಪಕ್ಕ ಕುತ್ಕೊಂಡ್ಬಿಡ್ತಾರೆ ಗಾಡಿನ. ಡ್ರೈವಿಂಗ್ ಲೈಸೆನ್ಸ್ ತಗೊಂಡಿರ್ತೀವಿ ಅಂದರೆ, ಡ್ರೈವಿಂಗ್ ಮಾಡ್ತಿರ್ತೀವಿ ಅಂದರೆ ಸ್ವಲ್ಪ ನಾವು ಕಾಮನ್ ಸೆನ್ಸ್ ಅಂತ ಇರಬೇಕು. ಕಾಮನ್ ಸೆನ್ಸ್ ಅಂದ್ಬಿಟ್ರೆ ಒಬ್ಬರು ಮಾತಾಡ್ತಾರೆ ಅಯ್ಯೋ ಹಂಗೆ ಹಿಂಗೆ ಅಂತೇಳಿ, ತೀರ ಯೋಚನೆ ಮಾಡೋ ಇದಿರಲ್ವಾ. ಈ ರೋಡ್ ಇರೋದೇ ಇಷ್ಟೇ ಇಷ್ಟು, ಒಂದು 30 ಅಡಿನ ಐತಾ ಇಲ್ಲಪ್ಪ, ಇದು ಆ ರೇಂಜಿಗಿದೆ ಇದು. ಇದರಲ್ಲಿ ಫುಲ್ ಹಿಂಗೆ ಬೇಕಂಗ ಹಾಕ್ಕೊಂಡಿರ್ತಾರೆ. ಹಾಂ ಬರ್ರಿ ನೋಡ್ರಿ, ಇದರಲ್ಲಿ ಆ ಕಡೆ ಪಾರ್ಕಿಂಗ್ ಬೇರೆ ಕೇಡು ನೋಡ್ರಿ.
ನೋಡ್ರಿ ಇವ್ ನೋಡ್ರಿ ಗಾಡಿ ಈ ಕಡೆ ಬಂದಿರೋದು, ಇವ್ರು ಬೈಕ್ನವರೆಲ್ಲ ಈ ಕಡೆ ಬಂದ್ಬಿಡ್ತಾರೆ. ಹಿಂದ್ಗಡೆ ನಿಲ್ಬೇಕು, ನಿಲ್ಲಂಗಿಲ್ಲ, ಪೇಷನ್ಸ್ ಇಲ್ಲ ಜನಗಳಿಗೆ, ಅರ್ಜೆಂಟ್ ಥಡ್ ಅಂತ ಬಿಡ್ಬೇಕು. ರೆಡ್ ಸಿಗ್ನಲ್ ಇದ್ರೂ ಏನು ಹುಚ್ಚಪ್ಪ.